ಕಾರ್ಯಕ್ರಮದಲ್ಲಿ ಹೋಗ್ತೀನಿ. ಅವರ ಏಕಾಂತ ನಾಟಕದ ಹೆಸರು ನೃತ್ಯಗೆತ್ತ ರೀಕ. ನಮ್ಮ ಭಾರತ ದೇಶವು ವ್ಯವಸಾಯ ಪ್ರಧಾನ ರಾಷ್ಟ್ರವಾಗಿದ್ದು ರೈತನು ಭಾರತದ ಬೆನ್ನೆಲುಬು ಆಗಿರುತ್ತಾನೆ. ಆದರೆ ಶತಮಾನದಿಂದಲೂ ರೈತ ಮೇಲ್ವರ್ಗದವರ ದಬ್ಬಾಳಿಕೆಗೆ ಒಳಗಾಗುತ್ತಾ ಬಂದಿರುತ್ತಾನೆ. ಅದು ಪ್ರಸ್ತುತ ಸಾಲಿನಲ್ಲಿಯೂ ಅಸ್ತಿತ್ವದಲ್ಲಿದೆ. ಮತ್ತು ಹಲವಾರು ಮೋಸಗಳಿಗೆ ಒಳಗಾಗುತ್ತಾರೆ. ಸಾಲದ ಬಾಧೆಯಿಂದ ನೊಂದು ಬಡ್ಡಿಯ ಮೇಲೆ ಬಡ್ಡಿ, ಚಕ್ರ ಬಡ್ಡಿ, ಹೀಗೆ ಬಡ್ಡಿ ಏರುತ್ತಾ ಏರುತ್ತಾ ಮನೆಗೆ ಈ ಸಾಲವನ್ನು ತೀರಿಸಲಾಗದೆ ತನ್ನ ಭೂಮಿಯನ್ನು ಮಾರುವ ಪ್ರಸಂಗ ಬರುತ್ತದೆ. ಮತ್ತು ರೈತನ ಮೇಲೆ ದಬ್ಬಾಳಿಕೆ ಮಾಡುವುದಲ್ಲದೆ ಅವನ ಮನೆಯ ಕುಟುಂಬದವರ ಮೇಲೂ ತನ್ನ ದಬ್ಬಾಳಿಕೆಯನ್ನು ಮಾಡಿ ಮೇಲ್ವರ್ಗದವರು ರಕ್ಕಸರಂತೆ ವರ್ತಿಸುತ್ತಾರೆ. ಕೊನೆಗೆ ಇದನ್ನೆಲ್ಲ ಸಹಿಸಲಾಗದ ರೈತ ಕೋಪಗೊಂಡು ರೊಚ್ಚಿಗೆ ಹೇಳುವ ಪ್ರಸಂಗ ಈ ನಾಟಕದಲ್ಲಿ ಕಂಡುಬರುತ್ತಿದೆ. ಇದೇ ರೊಚ್ಚಿಗೆದ್ದ ರೈತ, ರೊಚ್ಚಿಗೆದ್ದ ರೈತ ಅಂತ ಈ ತಂಡದವರು ನಮ್ಗೆ ಸಾರಾಂಶ ಕೊಟ್ಟಾರೆ. ಅದನ್ನು ತಂದಿದ್ದೀವಿ.